ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 93 ಹೆಸರು ಮಾತ್ರದ ಅಂದರೆ ನಾಮಾಂಕಿತ ವ್ಯವಸ್ಥೆಗಳನ್ನು ಶುದ್ಧೀಕರಿಸುವ ಪ್ರಯತ್ನ ಮಾಡದಿರುವುದಕ್ಕೆ ಕಾರಣವೆಂದರೆ ಕ್ರೈಸ್ತ ಪ್ರಪಂಚದ ಪ್ರತಿಷ್ಠಿತರಲ್ಲದ ಸಮೂಹವನ್ನು ಮತ್ತು ಅವುಗಳ ನಾಗರಿಕ ಹಾಗೂ ಕ್ರೈಸ್ತ ಸಭಾ ಸಂಸ್ಥೆಗಳನ್ನು ಈಗ ಭೂಲೋಕದಲ್ಲಿ ಪ್ರಾರಂಭವಾಗಬೇಕಾಗಿರುವ ಕರ್ತನ ಸೇವೆಗೆ ಯೋಗ್ಯರಾಗುವಂತೆ ಯಾವುದೇ ಮಟ್ಟದಲ್ಲಿ ಶುದ್ಧತೆಯನ್ನು ಮಾಡಲಾರದು ಕಳೆದ 18 ಶತಮಾನಗಳಲ್ಲಿ ಆತನು ನಿಜವಾಗಿ ಪ್ರತಿಷ್ಠೆ ಹೊಂದಿದವರನ್ನು ಅರ್ಹರನ್ನು ಆಯ್ಕೆ ಮಾಡುತ್ತಿದ್ದಾನೆ ಈಗ ಮಾಡಲು ಉಳಿದಿರುವುದೇನೆಂದರೆ ಈ ಮಾರ್ಗದಲ್ಲಿ ಉಳಿದಿರುವ ಜೀವಿತರನ್ನು ಆಯ್ಕೆ ಮಾಡುವುದು ಆದರೆ ಅಂತಹವರು ಬಹಳ ಕಡಿಮೆ ಮಂದಿ ಕೆಲವರು ಮಾತ್ರವೇ ಮೊದಲೇ ಗೊತ್ತುಪಡಿಸಿದ ಸಂಖ್ಯೆಯಲ್ಲಿ ಕ್ರಿಸ್ತನ ದೇಹ ಅಂಗಗಳಾಗಿರುವುದನ್ನು ಪೂರ್ಣಗೊಳಿಸಲು ಕೊರತೆಯಲ್ಲಿದ್ದಾರೆ ಎಲ್ಲಾ ಮಾನವ ಸಂಸ್ಥೆಗಳನ್ನು ತ್ಯಜಿಸುವ ಕಾರಣ ಮತ್ತು ಕನಿಷ್ಠ ಆಕ್ಷೇಪಣೆ ಮಾಡಬಹುದಾದವರನ್ನು ಸುಧಾರಣೆ ಮಾಡದಿರುವುದರ ಕಾರಣ ಮತ್ತು ಬೇರೆ ಇತರರನ್ನು ಕರೆ ನೀಡುವ ಕಾರಣವು ಈಗ ವಿವಿಧ ಯಹೂದಿ ಪಂಗಡಗಳೊಡನೆ ನಮ್ಮ ಕರ್ತನು ಈ ಸುಗ್ಗಿಯಲ್ಲಿ ಅಥವಾ ಅದರ ಹಂಚಿಕೆಯ ಅಂತ್ಯದಲ್ಲಿ ನಡೆದುಕೊಳ್ಳುವ ರೀತಿಯಲ್ಲಿ ಕಂಡುಬರುತ್ತದೆ ಯಾಕೆಂದರೆ ಆಗ ಮತ್ತು ಈಗ ಎಲ್ಲರೂ ತಿರಸ್ಕರಿಸಲ್ಪಟ್ಟಿದ್ದಾರೆ ಮತ್ತು ನಿಜವಾದ ಇಸ್ರಾಯೇಲಿಯರನ್ನು ಎಲ್ಲದರಿಂದ ಹೊರಕ್ಕೆ ಸ್ವತಂತ್ರಕ್ಕೆ ಕರೆಯಲ್ಪಟ್ಟಿದ್ದಾರೆ ಮತ್ತು ದೇವರು ತಾನೇ ಆರಿಸಿಕೊಂಡ ವಿವಿಧ ಪಾತ್ರೆಗಳ ಮೂಲಕ ತನ್ನ ಚಿತ್ತ ಮತ್ತು ಯೋಜನೆಯ ಬಗ್ಗೆ ಅವರಿಗೆ ಕಲಿಸುವವನಾಗಿದ್ದಾನೆ ಈ ಪ್ರಸ್ತಾಪವನ್ನು ಯಹೂದ್ಯರಿಗೆ ನಿರೂಪಿಸುತ್ತಾ ಯೇಸು ಎರಡು ಸಾಮ್ಯಗಳಲ್ಲಿ ತನ್ನ ವಿವೇಕದ ಕ್ರಮದಂತೆ ವಿವರಿಸುತ್ತಾನೆ ಮೊದಲಿಗೆ ಹೊಸ ಬಟ್ಟೆಯನ್ನು ಹರಿದು ಹಳೆಯ ಬಟ್ಟೆಗೆ ತೇಪೆ ಹಾಕುವುದರಿಂದ ಅದು ಮತ್ತಷ್ಟು ಹಿಂಜುವುದು ಕಂಡುಬರುತ್ತದೆ ಮತ್ತು ಅದರ ಬಲದ ಅಸಮಾನತೆಯಿಂದ ಹರಕು ಹೆಚ್ಚಾಗುತ್ತದೆ ಎರಡನೆಯದಾಗಿ ಹೊಸ ದ್ರಾಕ್ಷಾರಸವನ್ನು ಹಳೆಯ ಬುದ್ದಲಿಗೆ ಹಾಕುವುದರಿಂದ ಅದು ಒಡೆದು ದ್ರಾಕ್ಷಾರಸವು ಚೆಲ್ಲಿ ಹೋಗುವುದು ಬುದ್ದಲಿಯ ಹಿಗ್ಗುವಿಕೆ ಮತ್ತು ಚೈತನ್ಯ ಶಕ್ತಿ ನಷ್ಟವಾಗಿರುವುದರಿಂದಾಗಿ ಬುದ್ದಲಿಗಳು ಹಾನಿಯಾಗುವವು ಇದರಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಯಾಕೆಂದರೆ ಇದರ ಪರಿಣಾಮ ತ್ವರಿತವಾಗಿ ಒಡೆದು ಹೋಗಿ ಹಳೆಯ ಬುದ್ದಲಿಗಳನ್ನು ನಾಶಪಡಿಸುವುದು ಮಾತ್ರವಲ್ಲ ಬೆಲೆ ಬಾಳುವ ಹೊಸ ದ್ರಾಕ್ಷಾರಸವನ್ನು ಕಳಕೊಳ್ಳುವುದು ಆಗಿದೆ ನಮ್ಮ ಕರ್ತನ ಹೊಸ ಉಪದೇಶಗಳು ಹೊಸ ದ್ರಾಕ್ಷಾರಸವಾಗಿದ್ದು ಹಾಗೆಯೇ ಯಹೂದಿ ಪಂಗಡಗಳು ಹಳೆಯ ಬುದ್ದಲಿಗಳಾಗಿದ್ದವು ಒಂದು ವೇಳೆ ನಮ್ಮ ಕರ್ತನು ಈ ಪಂಗಡಗಳಲ್ಲಿ ಒಂದನ್ನು ಸೇರಿಸಿಕೊಂಡು ಅದನ್ನು ಸುಧಾರಣೆ ಮಾಡ ಹೊರಟಿದ್ದರೆ ಅದರ ಫಲಿತಾಂಶ ಏನಾಗುತ್ತಿತ್ತು ಹೊಸ ಸತ್ಯಗಳು ಸ್ವೀಕಾರವಾಗಿದ್ದರೆ ಅದು ಹಳೆಯ ಪಂಗಡವನ್ನು ಸಂಪೂರ್ಣವಾಗಿ ಒಡೆದು ಹಾಕುತ್ತಿತ್ತು ಅದರ ಸಂಸ್ಥೆಯ ಕಾರ್ಯಶಕ್ತಿಯು ಪಂಗಡದ ಹೆಮ್ಮೆಯ ಮೇಲೆ ಹೆಚ್ಚಾಗಿ ಕಟ್ಟಲ್ಪಟ್ಟಿದೆ ಮತ್ತು ಅದು ದೋಷಗಳೆಂಬ ಮೂಢನಂಬಿಕೆಗಳೆಂಬ ಮತ್ತು ಮಾನವ ಸಂಪ್ರದಾಯಗಳೆಂಬ ಸಿಮೆಂಟಿನಿಂದ ಅಂಟಿಸಲ್ಪಟ್ಟಿದೆ ಮತ್ತು ಆ ಕೂಡಲೇ ನಾಶವಾಗುತ್ತದೆ ಮತ್ತು ಸಾಮಾನ್ಯವಾಗಿ ಈ ಲೋಕಕ್ಕೆ ಸಂಬಂಧಿಸಿದ ಅವರ ಹಿಂದಿನ ದಾಖಲೆಗಳಿಗೆ ಜವಾಬ್ದಾರಿಯಾಗಿದ್ದ ಆ ಎಲ್ಲ ಪಂಗಡದ ಎಲ್ಲ ಹಳೆಯ ದೋಷಗಳಿಂದ ಮತ್ತು ಸಂಪ್ರದಾಯಗಳಿಂದ ನೂತನ ಸಿದ್ಧಾಂತಗಳು ಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಿದ್ದವು ಮತ್ತು ಅವುಗಳಿಗೆ ಅಡಚಣೆಯುಂಟಾಗುತ್ತಿತ್ತು ಅದೇ ಕಾರಣಗಳಿಗೆ ಕರ್ತನು ಪ್ರಸ್ತುತ ಸುಗ್ಗಿಯಲ್ಲಿ ಸತ್ಯದ ಪೂರ್ಣ ಬೆಳಕನ್ನು ಸಹಸ್ರಮಾನದ ಉದಯದಲ್ಲಿ ಪರಿಚಯಿಸುವಲ್ಲಿ ಅದನ್ನು ಯಾವುದೇ ಹಳೆಯ ಪದ್ಧತಿಯ ಮೇಲೆ ಒಂದು ತೇಪೆಯಾಗಿ ಹಚ್ಚುವುದಿಲ್ಲ ಅಥವಾ ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನಾಗಲಿ ಹಾಕುವುದಿಲ್ಲ ಮೊದಲಿಗೆ ಅವುಗಳಲ್ಲಿ ಯಾವುದು ತೇಪೆ ಹಾಕಬಹುದಾದ ಸರಿಯಾದ ಸ್ಥಿತಿಯಲ್ಲಿ ಅಥವಾ ನೂತನ ಸಿದ್ಧಾಂತಗಳನ್ನು ಸ್ವೀಕರಿಸುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಎರಡನೆಯದಾಗಿ ಹೊಸ ಸತ್ಯಗಳನ್ನು ಒಂದು ವೇಳೆ ಸ್ವೀಕರಿಸುವುದಾದರೆ ಕೂಡಲೇ ಕಾರ್ಯಗತಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಯಾವುದೇ ಪಂಗಡವನ್ನು ಅದು ಎಷ್ಟೇ ಸಾಧ್ಯಾಂತವಾಗಿ ಸಂಘಟಿಸಲ್ಪಟ್ಟು ಕಟ್ಟಿದ್ದರೂ ಅದನ್ನು ಸ್ಫೋಟಗೊಳಿಸುವಷ್ಟು ಶಕ್ತಿಯನ್ನು ಪಡಕೊಳ್ಳುತ್ತದೆ ಒಂದರ ನಂತರ ಒಂದನ್ನು ಪ್ರಯತ್ನಿಸಿದರೆ ಫಲಿತಾಂಶವೂ ಅದೇ ಆಗಿರುತ್ತದೆ
ಮತ್ತು ಅಂತ್ಯದಲ್ಲಿ ನೂತನ ದ್ರಾಕ್ಷಾರಸಗಳನ್ನು ಅಂದರೆ ನೂತನ ಬೋಧನೆ ಅಂತರ್ಗತಪಡಿಸಿಕೊಂಡು ಕಾಪಾಡುವುದಕ್ಕೆ ಯಾವುದೂ ಇರುವುದಿಲ್ಲ.